ಸರಿಯಾಗಿ 1 ವರ್ಷದ ಹಿಂದೆ ಅಂದರೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ಪುಲ್ವಾಮಾ ದಾಳಿ ನಡೆದು ಇವತ್ತಿಗೆ 1 ವರ್ಷ. ಈ ಹಿನ್ನೆಲೆಯಲ್ಲಿ ದಾಳಿಯಲ್ಲಿ ಹುತಾತ್ಮರಾದಂಥ ಯೋಧ ಗುರು ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದೆ ಕುಟುಂಬ. ಮಂಡ್ಯದ ಯೋಧ ಗುರು ಅನ್ನೋರು ಕೂಡ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅವರು ಕೂಡ ಆ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಸರಿಯಾಗಿ 1 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಗುರು ಅವರ ಸಮಾಧಿಗೆ ಅವರ ಕುಟುಂಬ ಸದಸ್ಯರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದು ಮಂಡ್ಯದ ಕೆಎಂ ದೊಡ್ಡಿ ಹೊರವಲಯದಲ್ಲಿರುವಂಥ ಗುರು ಅವರ ಸಮಾಧಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಅಲ್ಲಿ ಹೊರವಲಯದಲ್ಲಿ ಗುರು ಅವರ ಸಮಾಧಿ ಇದೆ. ಆ ಸಮಾಧಿಗೆ ಇವತ್ತು ಪೂಜೆಯನ್ನು ಸಲ್ಲಿಸಲಾಯಿತು. ರವಿಲಾಲಿ ಪಳ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವಿಲಾಲಿ ಪಳ್ಯ, ಇನ್ನೂ ಕೂಡ ಅವತ್ತು ನಡೆದಿದ್ದಂತಹ ಘಟನೆಗಳು ಕಣ್ಮುಂದೇನೆ ಇದೆ. ಅವತ್ತು ಆ ಕುಟುಂಬದ ಆಕ್ರಂದನ ಕೂಡ ನಮ್ಗೆ ಈಗಲೂ ಕೂಡ ನೆನಪಿದೆ. ಇವತ್ತು ಗುರು ಅವರನ್ನ ಹೇಗೆ ನೆನಪಿಸಿಕೊಳ್ಳಲಾಯ್ತು? ರವಿಲಾಲಿ ಪಳ್ಯ, ಮಲ್ಕೇಶ್, ಏನು ಘಟನೆ ನಡೆದು ಇವತ್ತಿಗೆ 1 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಗುರು ಅವ್ರನ್ನ ಏನು ಹುತಾತ್ಮ ಯೋಧ ಗುರು ಅವರ ಅಂತ್ಯ ಸಂಸ್ಕಾರ ಏನ್ ಮಾಡಿದೆ ಆ ಸ್ಥಳದಲ್ಲಿ 1 ವರ್ಷದ ತಿಥಿ ಅಂತ ಹೇಳಿ ಈ ಪಾರ್ಸಲ್ಲಿ ಮಾಡ್ತಕ್ಕಂಥದ್ದು ವಾಡಿಕೆ ನಡ್ಕೊಂಡಿದೆ. ಅದರಂತೆ ಇವತ್ತು ಗುರು ಅವರ ಸಮಾಧಿ ಮಾಡಿರ್ತಕ್ಕಂಥ ಪ್ಲೇಸ್ ಅಂದ್ರೆ ಕೆಎಂ ರೆಡ್ಡಿ ಹೊರವಲಯದಲ್ಲಿರ್ತಕ್ಕಂಥ ಆ ಸಮಾಧಿ ಸ್ಥಳದಲ್ಲಿ ಈಗಾಗಲೇ ಸಮಾಧಿ ಪ್ಲೇಸ್ ಅನ್ನ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇವತ್ತು ಈಗ ಅಂದ್ರೆ 9:30 ಪೂಜೆಯನ್ನ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಹುತಾತ್ಮ ಗುರು ಅವ್ರ ಜೊತೆನಲ್ಲಿ ಹುತಾತ್ಮರಾದ ಇತರೆ 40 ಯೋಧರು ಒಂದು ಫೋಟೋಗಳನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಗುರು ಅವ್ರಿಗೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸೋದ್ರ ಜೊತೆಗೆ ಅವ್ರಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಇದು ಏನು 1 ವರ್ಷದ ಸ್ಮರಣಾರ್ಥವಾಗಿ ಆ ಸ್ಥಳದಲ್ಲೇ ಒಂದು ಅನ್ನಸಂತರ್ಪಣೆಯನ್ನು ಕೂಡ ಮಾಡ್ಲಿಕ್ಕೆ ಎಲ್ಲ ರೀತಿಯಾದ ಒಂದು ಗೌರವ ಸಲ್ಲಿಸಿ ಅವ್ರಿಗೆ ಒಂದು ಸ್ಮರಣೆಯನ್ನ ಮಾಡ್ತಾ ಇದೆ. ಥ್ಯಾಂಕ್ ಯು ರವಿ.